ಪ್ರೈಸ್ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಓಕೆ, ಒಬ್ಬರು ತಾಯಿ ಗಿರಿಜಮ್ಮ, ಓಕೆ, ಇವರಿಗೆ ನಿಜ ಕೂಡ ಮಾಟ ಮಂತ್ರದಿಂದ ಬಲಹೀನತೆಯಲ್ಲಿದ್ದರು. ಮಾಟ ಮಂತ್ರದಿಂದ ಅವರಿಗೆ ಏನೆಲ್ಲ ಆಗ್ತದೆ ಸಮಸ್ಯೆ, ನಾನು ಹೇಳೋದು ಬೇಡ. ಓಕೆ, ಅವರೇ ಹೇಳ್ತಾರೆ ಏನೆಲ್ಲ ಸಮಸ್ಯೆಗಳಿತ್ತು, ಯಾವ ರೀತಿ ಯೇಸು ಅವರಿಗೆ ಬಿಡುಗಡೆ ಕೊಟ್ಟರು ಅನ್ನೋದು ಅವರು ತಿಳಿಸ್ತಾರೆ. ಓಕೆ, ಖಂಡಿತವಾಗಿ ಅದ್ರ ಬಗ್ಗೆ ನಾವು ನೋಡೋಣ. ಇವರು ಹಾಸನದಿಂದ ಇವರು ಬಂದಿದ್ದಾರೆ, ನಾವು ಮಾತಾಡೋಣ ಅವರೊಟ್ಟಿಗೆ. ನಮಸ್ತೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಅಮ್ಮ. ಪ್ರೈಸ್ ಲಾರ್ಡ್. ಓಕೆ, ನಿಮ್ಮ ಹೆಸರು? ಗಿರಿಜಮ್ಮ. ಗಿರಿಜಮ್ಮ, ಓಕೆ. ಏನಾಗಿತ್ತು ನಿಮಗೆ? ನನಗೆ ಮೈ ಬಾಡಿನೇ ನೋವು, ಗುಟ್ಟು 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 ಅಂತ ಪುಟ್ರು ಅಂತವ್ ನೋವು ಬರೋದು. ಹಾಸ್ಪಿಟ್ಲ್ಗೆ ಅಡ್ಮಿಂಟ್ ಆಗಿದ್ದವು. ಎಷ್ಟು ಕಾಲದಿಂದ? ಅಲ್ಲೇ 3 ತಿಂಗಳಾಗತ್ತು. 3 ತಿಂಗಳಿಂದ. ಓಕೆ, ಅಲ್ಲೂ ಅಡ್ಮಿಂಟ್ ಆದ್ರೂ ಜೋ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಕೊಡ್ತಾ ಕೊಡ್ತಾ ಜೋರಾಯ್ತು. ಮನೆ ಕರ್ಕೊಂಡು ನಡೀರಪ್ಪ ಅಂದೆ. ಮನೆ ಕರ್ಕ ಬಂದು ಒಂದು ಚರ್ಚ್ ಬಿಟ್ಟು ಬಿಟ್ಟಿದ್ದೆ 1-6 ತಿಂಗಳು. ಆಮೇಲೆ 3 ವಾರ ಚರ್ಚ್ ಕರ್ಕೊಂಡು ಹೋದ್ರು. ಚರ್ಚ್ ಕರ್ಕೊಂಡ್ರು ಅಂದ್ರೆ ನಮ್ಮ ಇಂದು ದೇವ್ರು ನನಗೆ ಒಂಥರ ಎಲ್ಲಾರು ಹೋಗ್ಬಿಟ್ಟು ಇದು ಬಿಡುಗಡೆ ಮಾಡ್ಕೊ ಬರ್ಬೇಕು ಅಂತ ನನ್ಗೆ ಅನಿಸ್ತು. ಎಲ್ಲರೂ ದೇವ್ರು ಯೇಸು ಸ್ವಾಮಿಗೆ ಎಲ್ಲಾರು ಹೋಗಿ ಒಂದು ಬಿಡುಗಡೆ ಮಾಡ್ಕೊ ಬಂದ್ರೆ ನನಗೆ ಖಂಡಿತವಾಗ್ಲೂ ಗುಣವಾಯ್ತದೆ ಅಂತ ನನ್ನ ಮನಸ್ಸಲ್ಲಾಯ್ತು. ಆಗ ನಿಮ್ಮ ನಂಬರ್ ಇಸ್ಕೊಂಡು ಇಲ್ಲಿಗೆ ಬಂದು 3 ದಿವಸಕ್ಕೆ ನನಗೆ ಎಲ್ಲ ಬಿಡುಗಡೆ ಆಗದೆ ನೋವು ಬಂದಾನ ಊಟ ಮಾಡ್ತೀನಿ. ಊಟ ಮಾಡಿ ಎಷ್ಟು ದಿನ ಆಗಿತ್ತು? ಊಟ ಮಾಡ್ತೀರಾ? ಊಟ ಮಾಡ್ತೀನಿ. ಮೈ ಕೈ ಅದು ಉರಿ ಎಲ್ಲ ಹೇಳ್ತಾ ಇದ್ರಲ್ಲ, ಕೈಯಲ್ಲಿ ಉರಿ, ಮೈ ಉರಿ ಏನ ಇದೆಯಾ? ಇಲ್ಲ ಇಲ್ಲ, ಮೈ ಉರು ಇಲ್ಲ, ಕೈ ನೋವು ಇಲ್ಲ. ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಚೆನ್ನಾಗು ನಿದ್ದೆ ಮಾಡಿದ್ದೀನಿ. ರಾತ್ರಿ ನಮ್ಮ ಮಗನು ಇದ್ದ ನಿದ್ದೆ ಮಾಡ್ತದೋ ಇಲ್ವ ನಮ್ಮ ಮಗ ನಮ್ಮ ಅಮ್ಮ ಅಂತ ಅವ್ರು ಊಟ ಮಾಡಿದ್ದೆ ನನಗೆ ಗೊತ್ತಿಲ್ಲ. ಈ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ. ಭಾಷೆ ಯಾರು ಬಿಡುಗಡೆ ಕೊಟ್ರು? ಪಿಂಟು. ಅಲ್ಲಲ್ಲ, ನಾವಲ್ಲ, ದೇವ್ರ ಹೆಸರು ಹೇಳ್ಬೇಕು. ಓಕೆ, ನಾವು ಅವರ ಮಕ್ಕಳು, ಅವರ ದಾಸರು, ಅವ್ರು ಹೇಳೋ ಥರ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಬಿಡುಗಡೆ ದೇವ್ರು ಕೊಟ್ಟರು ನಿಮಗೆ? ಯೇಸು ಸ್ವಾಮಿ ನನಗೆ ರಕ್ಷಣೆ ಕೊಟ್ಟರು, ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು, ಎಲ್ಲನ ಆರೋಗ್ಯ ಆಯಸ್ಸು ಎಲ್ಲನೂ ಕೊಟ್ಟವ್ರೆ. ಈ ಸಾಕ್ಷಿ ಹೇಳಕ್ಕೆ ನಾವೇನಾದ್ರೂ ದುಡ್ಡು ಕೊಟ್ಟುವ? ಇಲ್ಲ. ನೀವೇನಾದ್ರೂ ದುಡ್ಡು ಕೊಟ್ರ? ಇಲ್ಲ ಇಲ್ಲ ಇಲ್ಲ. ಏನಕ್ಕೆ ಅಂದ್ರೆ ಜನಗಳನ್ನ ನೋಡ್ತಾ ಇರ್ತಾರೆ, ನಮ್ಗಿಲ್ಲದನ್ನೇ ಹೇಳಿದ್ರೆ ನಮ್ಗೆ ದೇವ್ರ ಅನ್ನನು ಕೊಡಕಲ್ಲ. ಎಸ್ ಎಸ್, ಇದ್ದಾಗೆ ಹೇಳ್ಬೇಕು. ಸುಳ್ಳು ದೇವರಿಗೆ ಆಗೋದಿಲ್ಲ, ಸುಳ್ಳು ಹೇಳಕ್ಕಾಗ್ದು, ಕದಿಯಕ್ಕಾಗ್ದು. ಆ ದೇವ್ರಿಗೆ ಯಾವ ರೀತಿ ನಮ್ಮ ಮನ್ಸಲ್ಲಿ ಇರ್ತದ ಅದೇ ರೀತಿ ನಾವು ನಡ್ಕೊಂಡು ಹೋಯ್ತದ. ನಮ್ಗೆ ಎಲ್ಲೋದ್ರು ಅಂತೂ ತನ್ನ ಕೊಟ್ಟೆ ಕೊಡ್ತಾರೆ. ಎಸ್ ಎಸ್, ಇವಾಗ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಇವಾಗ ಎಲ್ಲಿಗೆ ಹೋಗ್ತೀರಾ? ಇವಾಗ ಈಗ ಬ್ರಾಹ್ಮಣಪುರ. ಎಲ್ಲಿ ಬರುತ್ತೆ? ಇದು ಹಾಸನ ಡಿಸ್ಟಿಕ್. ಹಾಸನ ಡಿಸ್ಟಿಕ್. ಓಕೆ, ಒಳ್ಳೇದಾಗಲಿ. ಹಾಸನದಿಂದ ನೋಡಿ, ಬಿಡುಗಡೆಗಾಗಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ದೇವರು ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. 3 ದಿನಗಳ ಕಾಲ ನೀವು ಬಂದು ಹೋಗ್ತಾ ಇದ್ರೆ, ಇಲ್ಲಿ ಎಲ್ಲ ಉಳ್ಕೊಂಡಿದ್ರಿ? ಬೆಂಗಳೂರಲ್ಲಿ ನಂದಮ್ಮ ನನ್ನ ಮಗ 8ನೇ ಮೈಲಲ್ಲಿ ಉಳ್ಕೊಂಡಿದ್ರಿ. ಓಕೆ, ಒಳ್ಳೇದಾಗಲಿ. ಓಕೆ, ಇವಾಗ ಸಂತೋಷವಾಗಿ ಹೋಗ್ತೀರಾ? ಸಂತೋಷವಾಗಿ, ಅತ್ತಿಂದ ಅನಾರೋಗ್ಯವಾಗಿ ಬಂದ ಇದ್ದಿಂದ ಸಂತೋಷವಾಗಿ ಬಿಡುಗಡೆ ಹೊಂದ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದೀರಾ? ಖುಷಿಯಾಗಿ ಹೋಯ್ತಿದ್ದೀನಿ ಭಾಷೆ. ಓಕೆ, ಒಳ್ಳೇದಾಗಲಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ವಿಡಿಯೋನ ನಾವು ಶೇರ್ ಮಾಡ್ಬೋದಾ ಯೂಟ್ಯೂಬಲ್ಲಿ, ಚಾನಲಲ್ಲಿ ಅನೇಕರು ನೋಡ್ತಾರೆ. ನೋಡಲಿ, ಮಾಡಿ. ಓಕೆ, ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ದುಡ್ಡು ಕೊಟ್ಟು ಮಾಡಿದಿರಾ ಅಂತ ಕೇಳಿದಾಗ? ಓಕೆ, ದೇವರಿಗೆ ಸ್ತೋತ್ರ. ಯಾಕಂದ್ರೆ ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ದು, ಇಲ್ಲಿ ಯಾರೂ ಇಲ್ಲ, ಮನುಷ್ಯರಿಂದ ಆಗಲ್ಲ, ಅದ್ಭುತ ಕಾರ್ಯ. ಯೇಸುವಿನ ಹೆಸರಿನಲ್ಲಿ ಮಾತ್ರ ಸಕಲ ರೋಗಗಳು, ಸಕಲ ಬಾಧೆಗಳು, ಸಕಲ ಮಾಟ ಮಂತ್ರ, ಈ ಭೂತ ಬಾಧಿತೆ ಏನೇ ಇರಲಿ ಬಿಡುಗಡೆ ಕೊಡ್ತಾರೆ. ಇವಾಗ ಎತ್ತುತ್ತಾ ಇದ್ದೀರಾ? ನನಗೆ ನಿಜವಾಗಿ ಕೂಡ ಗೊತ್ತಿದೆ, ನೀವು ಬಂದಾಗ ನಿಮ್ಮ ಪರಿಸ್ಥಿತಿ ಏನಿದೆ ಅಂತೇಳಿ ನನಗೆ ಗೊತ್ತು. ಯಾಕಂದ್ರೆ ಯೇಸುವಿನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಅಂತೇಳಿ. ಆತ ನಿಮ್ಮಲ್ಲಿದ್ದಾನೆ, ಜೀವಿಸ್ತಾ ಇದ್ದಾನೆ, ನಿಮಗೆ ಬಿಡುಗಡೆ ದೇವರು ಕೊಟ್ಟಿದ್ದಾರೆ ಇವತ್ತು. ಓಕೆ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ. ಓಕೆ, ನಿಮ್ಮ ಮಗನಿಗೆ ಕೇಳೋಣ, ಮಾತಾಡೋಣ. ಏನ್ ಮಗನ ಹೆಸರು? ದಿನೇಶ. ದಿನೇಶ, ಚಿಕ್ಕ ಮಗನ ದೊಡ್ಡ ಮಗನ? ಚಿಕ್ಕ ಮಗ. ಚಿಕ್ಕ ಮಗ. ಓಕೆ ಓಕೆ, ಅವನಿಗೆ ಕೇಳೋಣ, ಮಾತಾಡೋಣ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ದಿನೇಶ್. ಓಕೆ, ಇವಾಗ ಗಿರಿಜಮ್ಮ ಏನಾಗ್ಬೇಕು ನಿಮಗೆ? ತಾಯಿ. ಏನಾಗಿತ್ತು, ಇವಾಗ ಏನಿದ್ದಾರೆ, ಏನ್ ಅನಿಸ್ತಾ ಇದೆ ನಿಮಗೆ? 3 ತಿಂಗಳಿಂದ ಅವ್ರಿಗೆ ತುಂಬಾ ಸುಸ್ತು, ಮೈಕೈ ನೋವು, ಒಂದೊಂದ್ ಕಡೆ ಒಂದೊಂದ್ ತರ ನೋವು ಆಗೋದು, ಎದುರಾಗಿ ಆಗ್ತಿರಲಿಲ್ಲ, ತಿರುಗಡಕ್ ಆಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಗೆಲ್ಲ ತುಂಬಾ ಕಡೆ ಸುತ್ತಾಡಿದ್ವಿ, ಆದ್ರೂ ಹುಷಾರಾಗಿರ್ಲಿಲ್ಲ. ಯೇಸು ಸ್ವಾಮಿ ಹತ್ರ ಬಂದಿದ್ದಕ್ಕೆ ಹುಷಾರಾಗಿದೆ.
ಓಕೆ ಓಕೆ, ಖುಷಿಯಾಗಿದ್ದೀರಾ? ಈಗ ಏನು ಅನ್ನಿಸ್ತಾ ಇದೆ ಮನೆಯಲ್ಲಿ ಅವ್ರನ್ನ ನೋಡಿದ್ರೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಓಕೆ ಓಕೆ ಸರಿ, ಈ ವಿಡಿಯೋ ನಾವು ಶೇರ್ ಮಾಡ್ಬೋದಾ ಬ್ರದರ್? ಓಕೆ ಸರಿ. ಇವಾಗ ಯಾಕಂದರೆ ನಾವು ಹಾಕುವಾಗ ಅನೇಕರು ದುಡ್ಡು ಕೊಟ್ಟು ಮಾಡಿಸ್ತೀವಿ ಮತ್ತೊಂದು ಅಂತ ನಮಗೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ನಾವೇನಾದರೂ ದುಡ್ಡು ನಿಮಗೆ ಕೊಟ್ಟಿದ್ದೀವಾ? ಇಲ್ಲ ಇಲ್ಲ. ಓಕೆ ಸರಿ, ಒಳ್ಳೆಯದಾಗಲಿ. ಯಾಕಂದರೆ ಯೇಸುವಿನಿಂದ ಯಾರೆಲ್ಲ ಹತ್ರ ಬರ್ತಾರೆ ಯೇಸು ಹತ್ರ, ಯಾವುದೇ ರೋಗ ಇರಲಿ ಖಂಡಿತವಾಗಿ ದೇವರು ಬಿಡುಗಡೆ ಮಾಡ್ತಾರೆ. ಆದರೆ ನಂಬಿಕೆ ಇರಬೇಕು. ಇವತ್ತಿನ ದಿನ ತಾಯಿ ಗಿರಿಜಮ್ಮರವರಲ್ಲಿ ನಿಮ್ಮ ನಂಬಿಕೆ ಇತ್ತು ಯೇಸು ಗುಣಪಡಿಸ್ತಾನೆ ಅಂತೇಳಿ. ಆ ನಂಬಿಕೆ ಕೆಲಸ ಮಾಡ್ತು. ನಾವು ಮಾಡಿದ ಪ್ರಾರ್ಥನೆಗಿಂತ ಅವರಲ್ಲಿರುವ ನಂಬಿಕೆ ಕೆಲಸ ಮಾಡ್ತು. ಓಕೆ, ಯೇಸು ಹೇಳೋದು ಒಂದೇ, ನನ್ನ ನಂಬ್ತೀಯ ಅದ್ಭುತ ಮಾಡ್ತೀನಿ ಅಂತೇಳಿ. ನಂಬೋದಾದರೆ ಅದ್ಭುತ ಮಾಡ್ತೀನಿ ಅಂತ. ಈಗ ಅನೇಕರು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಇರೋರೆಲ್ಲ ಇವತ್ತಿನ ದಿನ ಈ ಥರ ಯೇಸು ಗುಣಪಡಿಸ್ಬಿಟ್ರೆ ಹೇಗಿರುತ್ತೆ, ಹಾಸ್ಪಿಟ್ಲೇ ಬೇಕಾಗಿಲ್ಲ ಅಂತಾರೆ. ನಿಜವಾಗಿಯೂ ಕೂಡ ಯೇಸು ನಂಬೋದಾದರೆ ಹಾಸ್ಪಿಟ್ಲೇ ಬೇಡ, ನಂಬಿಲ್ಲ ಅಂದರೆ ಹಾಸ್ಪಿಟ್ಲು ಬೇಕು. ನಂಬಿಲ್ಲ ಅಂದರೆ ಹಾಸ್ಪಿಟ್ಲು ಬೇಕು, ನಂಬಿದ್ರೆ ಹಾಸ್ಪಿಟ್ಲು ಬೇಡ. ಇವತ್ತು ಈ ಆ ತಾಯಿ ಹೇಳೋದ್ರು ಹಾಸ್ಪಿಟ್ಲು ಹೋದರೂ ಮಾಡಿದ್ರು ಆಗಿಲ್ಲ, ಯೇಸು ಹತ್ರ ಬಂದರೂ ಗುಣ ಹೊಂದ್ರು. ಹಾಸ್ಪಿಟ್ಲು ಮಾಡ್ತಾ ಯೇಸು ಮಾಡಿದ್ರ, ನಂಬಿದ್ರೆ ಖಂಡಿತವಾಗಿ ಆತನ ಕೈ ಬಿಡೋದಿಲ್ಲ. ಒಳ್ಳೆಯದಾಗಲಿ ಬ್ರದರ್, ಖಂಡಿತವಾಗಿ ಈ ವಿಡಿಯೋ ನಾವು ಶೇರ್ ಮಾಡ್ತೀವಿ. ಓಕೆ, ಎಲ್ಲ ಕಡೆಗೆ ಇದು ಸಾಕ್ಷಿಯಾಗಿರಲಿ. ಯೇಸು ಅವರನ್ನು ಗುಣಪಡಿಸಿದ್ದಾರೆ, ಸ್ವಸ್ಥ ಮಾಡಿದ್ದಾರೆ, ಇನ್ನು ಸಂತೋಷವಾಗಿ ನೀವು ಇರ್ಬೋದು. ಓಕೆ, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.